ಅಂದ್ರೆ ಆ ಭಾಷೆಗಳು ಅವಾಗ ಅಪಭ್ರಂಶ ಆಗಿತ್ತು ಆ ಭಾಷೆಗೆ ಶಾಪ ಕೊಟ್ಟಿದ್ಲಲ್ಲ ಆ ಭಾಷೆಗಳು ವೃತ್ತಿ ಆಗದೆ ಯಾವಾಗ ಅಂದ್ರೆ ಕಲಿಯುಗದಲ್ಲಿ ಮತ್ತೆ ಈಗೆಲ್ಲ ಟಸ್ ಪುಸ್ ಮಾತಾಡ್ತಾ ಇದೀವಲ್ಲ ಇವಾಗ ಭರತ ವರ್ಷದಲ್ಲ ಭರತ ವರ್ಷದಲ್ಲಿ ಸಂಸ್ಕೃತ ಭಾಷೆಯೇ ಮುಖ್ಯವಾದದ್ದು ಅಂತ ಹೇಳಬಹುದು ಅಂದ್ರೆ ಭಾರತೀಯರಿಗೆ ಸಂಸ್ಕೃತ ಭಾಷೆಯೇ ಮುಖ್ಯವಾದ ಭಾಷೆಯಾಗಿದೆ ಇವತ್ತು ನಮ್ಮ ಭಾಷೆ ಎಲ್ಲಿದೆ ಭಾರತದಲ್ಲಿ ಸಂಸ್ಕೃತ ಭಾಷೆ ಯಾರು ಮಾತಾಡ್ತಾ ಇದ್ದಾರೆ ಅಲ್ಲೊಬ್ಬರು ಇಲ್ಲೊಬ್ಬರು ಮಾತ್ರ ಆ ಬ್ಲೆಚ್ಚರು ಇತರ ಕಂಡಿಗಳಿಗೆ ಹೋಗಿ ಅಲ್ಲಿ ಸಂತೋಷದಿಂದ ನೆಲೆಸಿದರು ಅಯ್ಯ ವಿಪೃತ್ತಮನಾದ ಶೌನಕನೇ ವಿಷ್ಣು ಭಕ್ತರಾದ ದ್ವಿಜ ವೃಂದ ಸಮೇತನಾದ ನಿನಗೆ ಈ ವಿಚಾರವನ್ನು ತಿಳಿಸಿದ್ದಾಯಿತು ಎಂದು ಹೇಳಿದರು ವ್ಯಾಸರು ಹೇಳ್ತಾರೆ ಇದನ್ನು ಕೇಳಿ ಋಷಿಗಳೆಲ್ಲರೂ ವಿಶಾಲ ಎಂಬ ಆ ಸ್ಥಳದಲ್ಲಿ ಇರುತ್ತಾ ನರನಾರಾಯಣರನ್ನ ವಿನಯಮ್ರರಾಗಿ ಪೂಜಿಸಿ ಸಂತೋಷದಿಂದ 200 ವರ್ಷಗಳ ಕಾಲ ಧ್ಯಾನ ಯೋಗ ನಿರತರಾದರು ಅನಂತರ ಶೌನಕಾದ ಋಷಿಗಳೆಲ್ಲರೂ ಧ್ಯಾನವನ್ನು ಮುಗಿಸಿ ಎಚ್ಚರಗೊಂಡರು ಆ ಋಷಿಗಳ ಹಾಗೆ ಬಹಿರ್ಮುಖವಾಗಿ ಸ್ನಾನ ಸಂಧ್ಯಾ ವಂದನಾದಿಗಳು ದೇವ ಪಿತೃ ತರ್ಪಣ ದೇವತಾರ್ಚನೆ ಮುಂತಾದವನ್ನು ಮಾಡಿ ಜನಾರ್ದನನ್ನು ಧ್ಯಾನಿಸಿ ಅನಂತರ ವಿರಾಮವಾಗಿ ಕುಳಿತಿರುವ ಲೋಮ ಹರ್ಷಣ ಮುನಿಗಳ ಬಳಿಗೆ ಬಂದು ವಿನಯಪೂರ್ವಕವಾಗಿ ಇತರಂದ್ರು ಮಹಾಬುದ್ಧಿಶಾಲಿಯು ಪೂಜನು ಎನಿಸಿದ ವ್ಯಾಸಶ್ರೇಷ್ಠನೇ ನೀನು ದೀರ್ಘಾಯುಷಿಯಾಗಿರು ಅಯ್ಯ ಪ್ರಭುವೆ ಈಗ ಯಾವ ರಾಜನಾಗಿದ್ದಾನೆ ಎಂಬುದನ್ನು ನನಗೆ ಹೇಳಬೇಕು ಅಂತ ಪ್ರಶ್ನೆ ಮಾಡಿದಾಗ ಸೂತ ಮುನಿ ಹೇಳ್ತಾರೆ ಅಯ್ಯ ಭೃಗುನಂದರೇನೇ ಕಲಿಯುಗದಲ್ಲಿ 3000 ವರ್ಷಗಳು ಕಳೆದಿರುವ ಈಗ ಅವಂತಿಯಲ್ಲಿ ಶಕನೆಂಬ ರಾಜನಿದ್ದಾನೆ ಈಗ ಕಲಿಯುಗದ 3000 ವರ್ಷಗಳು ಕಳೆದಿವೆ ಅವಂತಿಯಲ್ಲಿ ಶಕನೆಂಬ ರಾಜನ ಆಳ್ತಾ ಇದ್ದಾನೆ ಮ್ಲೇಚ್ಛ ದೇಶದಲ್ಲಿ ಈಗ ಶಕಪತಿಯು ರಾಜ್ಯವಾಳುತ್ತಿದ್ದಾನೆ ಎಲ್ಲಿ ಮ್ಲೇಚ್ಛ ರಾಜ್ಯದಲ್ಲಿ ಶಕಪತಿಯು ರಾಜ್ಯವಾಳುತ್ತಿರುವನು ಆ ಶಕಪತಿಗೆ ಈ ರಾಜ್ಯ ಅಭಿವೃದ್ಧಿಯಾದ ಬಗೆಯನ್ನು ಅದರ ಕಾರಣವೆಲ್ಲವನ್ನು ಹೇಳುವನು ಕೇಳು ಕಲಿಯುಗದಲ್ಲಿ 2000 ವರ್ಷಗಳಾದ ಮೇಲೆ ಮ್ಲೇಚ್ಛರ ವಂಶವು ವೃದ್ಧಿಯಾಯಿತು ಕಲಿಯುಗದಲ್ಲಿ 2000 ಕಲಿಯುಗ ಸ್ಟಾರ್ಟ್ ಆಗಿ 2000 ನಂತರ ಮ್ಲೇಚ್ಛರ ವಂಶ ವೃದ್ಧಿಯಾಯಿತು ಮ್ಲೇಚ್ಛರು ನಾನಾ ಪ್ರಕಾರದಿಂದ ಅಭಿವೃದ್ಧಿ ಹೊಂದಿ ಭೂಮಂಡಲವೆಲ್ಲವನ್ನ ಮ್ಲೇಚ್ಛರಿಂದ ತುಂಬಿ ಹೋಯಿತು ನೋಡಿ ಇಡೀ ಭೂಮಂಡಲ ಏನಿದೆಯಲ್ಲ ಮುಸ್ಲಿಮಾನ್ ಮತ್ತು ಕ್ರಿಶ್ಚಿಯನ್ ಯಹೂದಿ ಇವರಿಂದ ಯಹೂದರಲ್ಲ ಮುಸ್ಲಿಂ ಕ್ರಿಶ್ಚಿಯನ್ರಿಂದ ತುಂಬಿ ಹೋಗಿದೆ ಕಲಿಯುಗಾಂತರ ಆರಂಭವಾಗುತ್ತಲೇ ದೇವರ ಪೂಜೆ ದೇವ ಭಾಷೆ ಇವು ನಾಶವಾದವು ಕಲಿಯುಗ ಆರಂಭವಾಗುತ್ತಲೇ ದೇವರ ಪೂಜೆಗಳು ದೇವ ಭಾಷೆ ಸಂಸ್ಕೃತ ಇವುಗಳು ನಾಶವಾದವು ಅಯ್ಯ ಮುನಿವರ್ಯ ಆ ಭಾಷೆ ಕೀಲವಾದ ಪ್ರಕಾರವನ್ನು ಹೇಳ್ತೇನೆ ಅವ ನಾಶವಾದ ರೀತಿಯನ್ನು ಹೇಳ್ತೇನೆ ನೋಡು ಮ್ಲೇಚ್ಛ ಭಾಷೆಗಳಲ್ಲಿ ವಜ ಭಾಷೆ ಮರಾಠ ಯಾವನಿ ಗುರುಂಡಿ ಗುರುಂಡಿಕ್ಷಕ ಎಂದು 4 ವಿಧಗಳು ಏರ್ಪಟ್ಟವು ಅವುಗಳಲ್ಲಿ 400,000 ಒಳಭೇದಗಳು ಹಾಗೆ ಇತರ ಭಾಷೆಗಳು ಕೂಡ ಏರ್ಪಟ್ಟವು ಅಂದ್ರೆ ಈ ಸಂಸ್ಕೃತ ಭಾಷೆಯಿಂದ ಇವೆಲ್ಲ ಬಂದಿರೋದು ಮರಾಠ ಭಾಷೆ ಗುಜರಾತ್ ಭಾಷೆ ಕನ್ನಡ ಭಾಷೆ ತಮಿಳು ತೆಲುಗು ಎಲ್ಲ ಹೀಗೆ 400,000 ಒಳಭೇದ ಉಳಂತ ಭಾಷೆಗಳು ಹುಟ್ಟಿದವು ಈ ಸಂಸ್ಕೃತ ಭಾಷೆಯಿಂದ ಅಂತ ಹೇಳ್ತಾರೆ ಸಂಸ್ಕೃತ ಭಾಷೆಯಲ್ಲಿದ್ದ ಪಾನೀಯ ಎಂಬ ಪದವು ಮ್ಲೇಚ್ಛ ಭಾಷೆಯಲ್ಲಿ ಪಾನಿ ಎಂಬುದಾಗಿ ಅಪಭ್ರಂಶವಾಯಿತು ಬಭುಕ್ಷ ಎಂಬ ಸಂಸ್ಕೃತ ಪದದ ಭೋಕ ಎಂಬುದಾಗಿ ವಿಕಾರ ಹೊಂದಿತು ಇತರ ಭಾಷೆಗಳಲ್ಲಿ ಪಾನೀಯ ಎಂಬುದು ಪಾಪಡಿ ಎಂದು ಭೋಜನ ಎಂಬುದು ಕಕ್ಕನ ಎಂದು ರೂಢಿಯಾಯಿತು ಅಂದ್ರೆ ಇವೆಲ್ಲ ಏನಾಗಿಬಿಟ್ಟು ಅಂದ್ರೆ ಅಪಭ್ರಂಶ ಆಗಿಬಿಟ್ಟು ಮೂಲ ಶಬ್ದಗಳೇ ಹೊರಟೋದು ಇಷ್ಟ ಶುದ್ಧರೆಂಬುದು ಇಷ್ಟನೀಮರ್ಸ್ಪಾನಿ ಎಂದು ಆಹುತಿ ಎಂಬುದು ಅಜು ಎಂದು ದದಾತಿ ಎಂಬುದು ದದಾತಿ ಎಂದು ಬದಲಾವಣೆ ಹೊಂದಿತು ಪಿತೃ ಎಂಬ ಶಬ್ದ ಪೈತರ್ ಫಾದರ್ ಪೈತರ್ ಅಥವಾ ಫಾದರ್ ಎಂದು ಭ್ರಾತೃ ಎಂಬ ಪದವು ಬ್ರದರ್ ಪತಿ ಎಂದು ಪರಿಣಮಿಸಿತು ಇದೇ ಯಾವನಿ ಭಾಷೆ ಅಶ್ವ ಎಂಬುದು ಆಶ್ವ ಎಂದು ಆಯಿತು ಯಾವನಿ ಭಾಷೆಯಲ್ಲಿ ಜಾನು ಎಂಬ ಪದಕ್ಕೆ ಜೈನು ಎಂದು ಸಪ್ತ ಸಿಂಧು ಎಂಬ ಪದವು ಸಪ್ತ ಹಿಂದೂ ಎಂದು ಬದಲಾಯಿಸಿರುವುದು ಯಾವನಿ ಭಾಷೆ ಎಂದು ತಿಳಿ ಇನ್ನು ಗುರುಂಡಿಕ ಎಂಬುದರ ವಿಚಾರ ತಿಳಿಯತಕ್ಕದ್ದಾಗಿದೆ ಭಾನುವಾರ ಎಂಬುದೇ ಸಂಡೆ ಎಂಬುದಾಗಿಯೂ ಫಾಲ್ಗುಣ ಮಾಸ ಎಂಬುದು ಫೆಬ್ರವರಿ ಎಂಬುದಾಗಿಯೂ
ಷಷ್ಠಿ ಎಂಬುದು ಸಿಕ್ಸ್ಟೀನ್ ಎಂದು ಬದಲಾವಣೆ ಹೊಂದಿದೆ. ಈ ಉದಾಹರಣೆಗಳಂತೆ ಮಿಕ್ಕಿದ್ದವು ಎಲ್ಲವನ್ನೂ ತಿಳಿದುಕೋ. ಪರಮ ಪರಿಶುದ್ಧನಾಗಿದ್ದ ಅಯೋಧ್ಯೆ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿ, ಪುರಿ, ದ್ವಾರಾವತಿ ಎಂಬ ಈ ಸಪ್ತಪುರಿಗಳಲ್ಲಿ ಹಿಂಸಕೃತ್ಯ ನಡೆಯಲು ಪ್ರಾರಂಭವಾಯಿತು. ಆರ್ಯ ದೇಶದಲ್ಲಿ ಎತ್ತೆತ್ತಲು ಕಡುಮೂರ್ತಿರಾದ ದುಷ್ಯಗಳು, ಕಿರಾತಕರು, ಬಿಲ್ಲರು ಇವರುಗಳು ನಿಂತರು. ಮ್ಲೇಚ್ಛ ದೇಶದಲ್ಲಿ ಬುದ್ಧಿಶಾಲಿಗಳೆನಿಸಿದ ಜನರೆಲ್ಲ ಮ್ಲೇಚ್ಛ ಧರ್ಮವನ್ನೇ ಅನುಸರಿಸುತ್ತಾ ಬರಹತ್ತಿದರು. ಮ್ಲೇಚ್ಛ ಧರ್ಮಕ್ಕೆ ಅನುಸಾರವಾದ ಗುಣಗಳೆಲ್ಲವೂ ಆರ್ಯ ದೇಶೀಯರ ದೃಷ್ಟಿಯಲ್ಲಿ ಅವಗುಣಗಳೆಂದು ಗಣನೆ ಹೊಂದಿದವು. ಮ್ಲೇಚ್ಛ ರಾಜ್ಯವು ಭರತ ವರ್ಷದಲ್ಲೂ ಅದಕ್ಕೆ ಸೇರಿದ ದ್ವೀಪದಲ್ಲಿಯೂ ಪ್ರಸರಿಸಿತು. ಆಯಾ ಮಹಾಮತಿ ಎನಿಸಿದ ಮುನಿವರೇನೆ ಇದನ್ನೆಲ್ಲ ತಿಳಿದುಕೊಂಡು ಹರಿಧ್ಯಾನ ಮಾಡು ಎಂದರು. ಈ ಮಾತನ್ನು ಕೇಳಿ ಋಷಿಗಳೆಲ್ಲರೂ ದುಃಖದಿಂದ ಬಹುವಾಗಿ ರೋಧಿಸಿದರು. ಈಗ ಪ್ರತಿಸರ್ಗಪ್ರದ ಪ್ರಥಮ ಕಾಂಡದ ಕಲಿಯುಗ ಮುಗಿತು. ಈಗ ಎರಡನೇ ಇದಕ್ಕೆ ಬರ್ತಾ ಇದ್ದೀವಿ. ಆಮೇಲೆ ಶೌನಕರು ಕೇಳ್ತಾರೆ, ಬ್ರಹ್ಮವರ್ತದಲ್ಲಿ ಮ್ಲೇಚ್ಛರು ಏತಕ್ಕೆ ವ್ಯಾಪಿಸಲಿಲ್ಲ? ಈ ಬ್ರಹ್ಮವರ್ತ ಅಂತ ಕರೀತಾರೆ ನಮ್ಮ ಭರತ ಭೂಮಿಯನ್ನ, ಅಲ್ಲಿ ಮ್ಲೇಚ್ಛರು ಯಾಕೆ ಪ್ರಸರಿಸಲಿಲ್ಲ? ಇದರ ಕಾರಣ ತಿಳಿಸಬೇಕು ಎಂದು ಕೇಳಲಾಗಿ ಸೂತ ಮುನಿವರರು ಹೇಳ್ತಾರೆ, ಅಯ್ಯ ಶೌನಕ, ಅದರ ಕಾರಣವನ್ನು ಹೇಳ್ತೇನೆ ಕೇಳು. ಸರಸ್ವತಿಯ ಪ್ರಭಾವದಿಂದ, ಸರಸ್ವತಿ ದೇವಿಯ ಪ್ರಭಾವದಿಂದ ಮ್ಲೇಚ್ಛರು ಆ ಪ್ರಾಂತಕ್ಕೆ ಕಾಲಿಡಲಾಗಲಿಲ್ಲ. ಕಲಿಯುಗದಲ್ಲಿ 1000 ವರ್ಷ ಕಳೆದ ಮೇಲೆ ದೇವತೆಗಳ ಆಜ್ಞೆಯಂತೆ ಕಶ್ಯಪನೆಂಬ ಬ್ರಾಹ್ಮಣನು ಸ್ವರ್ಗಲೋಕದಿಂದ ಇಳಿದನು. ಅವನ ಹೆಂಡತಿಯಾದ ಆರ್ಯವತಿಯ ಪರಿಶುದ್ಧಾತ್ಮರಾದ 10 ಮಂದಿ ಮಕ್ಕಳನ್ನು ಆಡಿದಳು. ಅವರುಗಳು ಉಪಾಧ್ಯಾಯ, ದೀಕ್ಷಿತ, ಪಾಠಕ, ಶುಕ್ಲ, ಮಿಶ್ರ, ಅಗ್ನಿಹೋತ್ರಿ, ದ್ವಿವೇದಿ, ತ್ರಿವೇದಿ, ಪಾಂಡ, ಚತುರ್ವೇದಿ ಎಂಬ ಹೆಸರುಳ್ಳವರಾಗಿ ಆ ಹೆಸರಿಗೆ ತಕ್ಕಂತೆ ಅದಕ್ಕೆ ಅನುರೂಪವಾದ ಗುಣವುಳ್ಳವರಾಗಿದ್ದರು. ತ್ರಿವೇದಿ, ತ್ರಿಪೇದಿ, ಪಾಂಡ, ಚತುರ್ವೇದಿ ಇವರೆಲ್ಲ ಸರ್ವ ವಿದ್ಯಾ ವಿಶಾರದರನಾದ ಕಶ್ಯಪನು ಈ ರೀತಿಯಾಗಿ ಅನ್ವರ್ಥವೂ ಅನುಗಳವೂ ಆದ ವೃತ್ತಿನಾಮದಿಂದ ಶೋಭಿಸುವ ಮಕ್ಕಳೊಂದೊಡಗೂಡಿ ಶೋಭಿಸುತ್ತಿದ್ದನು. ಒಂದು ಸಾರಿ ಅವನು ಕಾಶ್ಮೀರ ದೇಶಕ್ಕೆ ಹೋದನು. ಅಲ್ಲಿ ಪೀಠದಲ್ಲಿ ನೆಲೆಸಿರುವ ಜಗದಂಬೆಯಾದ ಸರಸ್ವತಿಯನ್ನ ರಕ್ತ, ಪುಷ್ಪ, ಅಕ್ಷತೆ, ಧೂಪ, ದೀಪ, ನೈವೇದ್ಯ, ಪುಷ್ಪಾಂಜಲಿ ಇವುಗಳಿಂದ ಪೂಜಿಸಿ ಸ್ತೋತ್ರ ಮಾಡಿ ಮೆಚ್ಚಿಸಿದನು. ಕಶ್ಯಪನು ಹೇಳುತ್ತಾನೆ, ಶಂಕರ ಎಂದರೆ ಶುಕ ಪ್ರಧಾನಾದ ಏ ದೇವಪ್ರಿಯೇ, ಜಗನ್ಮಾತೆಯೇ, ನಿನಗೆ ನನ್ನಲ್ಲಿ ಏತಕ್ಕೆ ದಯ ಬರಲಿಲ್ಲ? ನೀನು ಸಮಸ್ತ ಜಗತ್ತಿಗೂ ಮಾತೆಯಲ್ಲವೇ, ನನ್ನನ್ನು ಜಗತ್ತಿನಿಂದ ಬಾಹಿರನನ್ನಾಗಿ ಮಾಡಿರುವೆಯಾ? ಮಾತೆಯಾದ ಯಲೋ ದೇವಿಯೇ, ದೇವತೆಗಳನ್ನು ಸಲುವುದಕ್ಕಾಗಿ ಈ ಧರ್ಮದ್ರೋಹಿಗಳನ್ನು ಧ್ವಂಸ ಮಾಡು. ಉತ್ತಮವಾಗಿರುವಂತೆ ಭಾಷೆಯನ್ನು ಸಂಸ್ಕಾರ ಮಾಡಿ ಸಂಸ್ಕೃತವೇ ಶ್ರೇಷ್ಠ ಭಾಷೆ ಎನಿಸು. ಶೀಘ್ರವಾಗಿ ಮ್ಲೇಚ್ಛರಿಗೆ ಮೋಹಭ್ರಾಂತಿ ಉಂಟಾಗುವಂತೆ ಮಾಡು ಅಂತಂದು ಸರಸ್ವತಿಯಲ್ಲಿ ಕೇಳಿಕೊಳ್ತಾರೆ. ಅಂಬ, ನೀನು ನಾನಾ ರೂಪಧಾರಿಣಿಯಲ್ಲವೇ? ನೀನು 1 ಸಲ ದೋಷದಿಂದ ಓಂಕರಿಸಿದ ಮಾತ್ರಕ್ಕೆ, ನೀನು 1 ಸಲ ರೋಷದಿಂದ ಓಂಕರಿಸಿದ ಮಾತ್ರಕ್ಕೆ ಧೂಮ್ರ ಲೋಚನೆ ಎಂಬ ದಾನವನ್ನು ಮಡಿದನು. ಲೋಕ ಭಯಂಕರನಾಗಿದ್ದ ದುರ್ಗಾಸುರನ್ನು ಕೊಂದು ಲೋಕಕ್ಕೆ ಸುಖ ಕೊಟ್ಟೆ. ದಂಭ, ಮೋಹ, ಘೋರಗರ್ಭ ಇವರನ್ನೆಲ್ಲ ಧ್ವಂಸ ಮಾಡಿದೆ. ಸರ್ವದಾ ಸುಖವಾಗಿ ಶಯನ ಮಾಡಿರುವೆ. ಎಲ್ಲೋ ಜಗಜ್ಜನನಿ, ಎಚ್ಚರಗೊಳ್ಳಮ್ಮ, ನೀನು ಎತ್ತು ಈ ದುಷ್ಟರನ್ನೆಲ್ಲ ಧ್ವಂಸ ಮಾಡು ಎಂಬುದಾಗಿ ಬಹುವಾಗಿ ಸರಸ್ವತಿಯಲ್ಲಿ ಸ್ತುತಿಸಿದರು. ಎಲ್ಲ ಈ ಮುನಿಯೇ ಕೇಳು. ಆಗ ದೇವಿಯು ಪ್ರಸಯ್ಯಾಗಿ ಪ್ರಸನ್ನಳಾಗಿ ಅವನ ಮನಸ್ಸಿನಲ್ಲಿ ನೆಲೆಸಿ ಅವನಿಗೆ ಜ್ಞಾನವನ್ನು ದಯಪಾಲಿಸಿದಳು. ಆ ಮುನಿಯು ಮಿಶ್ರ ದೇಶಕ್ಕೆ ಹೋದನು. ಅಲ್ಲಿ ಮ್ಲೇಚ್ಛರನ್ನೆಲ್ಲ ಮೋಹಗೊಳಿಸಿ ಅವರನ್ನು ದ್ವಿಜರನ್ನಾಗಿ ಮಾಡಿದನು. ಮತ್ತು ದ್ವಿಜ ಅಂದರೆ ಜ್ಞಾನಿಗಳನ್ನಾಗಿ, ಅಜ್ಞಾನಿಗಳಿದ್ದರನ್ನು ಜ್ಞಾನಿಗಳನ್ನಾಗಿ ಮಾಡಿದ. ಹೀಗೆ ತಾನು ಏರ್ಪಡಿಸಿದ್ದರಿಂದ 10,000 ಮಂದಿ ದ್ವಿಜರು, 10,000 ಮಂದಿ ಜ್ಞಾನಿಗಳನ್ನ ಜನರು ಮತ್ತು 2,000 ಮಂದಿ ವೈಶ್ಯರನ್ನ ಮಿಕ್ಕವರ ಶೂದ್ರರು ಆದರು. ಬಳಿಕ ಆತನು ಸರಸ್ವತಿ ಅನುಗ್ರಹ ಪಡೆದು ಅವರೊಡನೆ ಬಂದು ಸದಾ ತನ್ನ ಋಷಿ ವರ್ತನೆಗೆ ಅನುಗುಣವಾದ ಕಾರ್ಯಗಳಲ್ಲಿ ನಿರತನಾಗಿದ್ದನು. ಇವನ ಪ್ರಾರ್ಥನೆಯಿಂದ ದೇವಿಯು ಪ್ರಸನ್ನೆಯಾದಳು. ಆಕೆಯ ಅನುಗ್ರಹದಿಂದ ಆರ್ಯ ಸಮೂಹಕ್ಕೆ ಅಭಿವೃದ್ಧಿಯುಂಟಾಗಿ ಗಂಡಸರು, ಹೆಂಗಸರು, ಮಕ್ಕಳು, ಮೊಮ್ಮಕ್ಕಳು ಸೇರಿ 4 ಕೋಟಿ ಜನ ಒಂದಕ್ಕೂ ಕಶ್ಯಪ ಮುನಿಯೇ ರಾಜನಾದನು. ಹೀಗೆ
ಅವನು 120 ವರ್ಷಗಳು ರಾಜ್ಯವಾಳಿದ. ಕಶ್ಯಪ ಮುನಿ 120 ವರ್ಷಗಳ ಕಾಲ ರಾಜ್ಯವಾಳಿದ. ರಾಜಪುತ್ರ ದೇಶ ಸ್ಥಾನದಲ್ಲಿ ರಾಜಪುತ್ರ ದೇಶದಲ್ಲಿ 8000 ಮಂದಿ ಶೂದ್ರರು ಇದ್ದರು. ಆರ್ಯಪೃಥ್ವಿ ಎಂಬುವರ ಅವರ ದೊರೆಯಾಗಿದ್ದರು. ಅವನಿಗೆ ಮಗಧನೆಂಬ ಮಗನು ಜನಿಸಿದನು. ಆ ಪೃಥುವು ತನ್ನ ಪುತ್ರನು ವಯಸ್ಕನಾಗುತ್ತಲೂ ರಾಜ್ಯದಲ್ಲಿ ತನ್ನ ಮಗನನ್ನು ಪಟ್ಟಾಭಿಷೇಕ ಮಾಡಿ ತಾನು ವನಕ್ಕೆ ಹೊರಟು ಹೋದನು. ಭೃಗುಶ್ರೇಷ್ಠನಾದ ಶೌನಕನು ಈ ಮಾತನ್ನು ಕೇಳಿ ಬಹು ಸಂತೋಷಭರಿತನಾದನು. ಬಳಿಕ ಆತನು ಬಳಿಕ ಸೂತ ಪ್ರಾಣಿಕರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಮಹಾವಿಷ್ಣುವಿನ ಧ್ಯಾನದಲ್ಲಿ ಆಸಕ್ತನಾದನು. ಮತ್ತೆ ಸ್ಮೃತಿ ಸಜ್ಞಾನಿರೂಪಿತ ಸಂಖ್ಯೆಯ ವರ್ಷಗಳಾದ ಮೇಲೆ ಮುನಿಗಳು ಧ್ಯಾನ ಯೋಗದಿಂದ ಎಚ್ಚೆತ್ತರು. ಬಳಿಕ ಅವರು ತಮ್ಮ ನಿತ್ಯ ಕರ್ಮಗಳನ್ನು ನೈಮಿತ್ತಿಕ ಕರ್ಮಗಳನ್ನು ನೆರವೇರಿಸಿಕೊಂಡು ಸೂತ ಪ್ರಾಣಿಕರನ್ನು ಕುರಿತು ಅದರಿಂದ ಪ್ರಶ್ನೆ ಮಾಡಲು ಎಣಿಸಿ ವ್ಯಾಸ ಶಿಷ್ಯರಾದ ಲೌಮ ಅರ್ಷಣ ಮುನಿವರ್ಯನೇ, ಕಲಿಯುಗದಲ್ಲಿ ಮಗದ ನಂತರ ಯಾವ ಯಾವ ರಾಜರು ಯಾವ ಯಾವ ರಾಜ್ಯವನ್ನು ಆಳಿದರು ಎಂಬುದನ್ನು ನಮಗೆ ಹೇಳು ಅಂತ ಕೇಳಿದರು. ಆಗ ಸೂತ ಮುನಿವರ್ಯರು ಹೇಳ್ತಾರೆ, ಕಶ್ಯಪ ಪುತ್ರನಾದ ಮಗಧನು ಮಗಧ ದೇಶದಲ್ಲಿ ಪ್ರಭುವಾಗಿದ್ದನು. ಅವನಿಂದ ಪ್ರತ್ಯೇಕಿಸಲ್ಪಟ್ಟ ಆರ್ಯ ದೇಶವು ಪಿತೃರಾಜ್ಯ, ಎಲ್ಲ ರಾಜ್ಯಗಳಿಗೂ ಮೂಲ ಪಿತೃರಾಜ್ಯವೆಂದು ತಿಳಿಯಬೇಕು. ಪಾಂಚಾಲ ದೇಶದಿಂದ ಪೂರ್ವ ಭಾಗಕ್ಕಿರುವ ಪ್ರಾಂತವೇ ಮಗಧವೆನಿಸಿತು ಎನಿಸಿಕೊಂಡಿತು. ಅದರ ಆಗ್ನೇಯ ದಿಕ್ಕಿನಲ್ಲಿ ಕಳಿಂಗ ದೇಶ, ದಕ್ಷಿಣದಲ್ಲಿ ಆವಂತ ರಾಜ್ಯ, ನೈಋತ್ಯ ಕಡೆ ಅನರ್ಥ ದೇಶ, ಪಶ್ಚಿಮ ದಿಕ್ಕಿನಲ್ಲಿ ಸಿಂಧು ದೇಶ, ವಾಯುವ್ಯ ದಿಕ್ಕಿನಲ್ಲಿ ಕೇಕೆಯ ರಾಜ್ಯ, ಉತ್ತರ ದಿಕ್ಕಿನಲ್ಲಿ ಮದ್ರ ದೇಶ, ಈಶಾನ್ಯದಲ್ಲಿ ಕೋಣಿಂದ ದೇಶ, ಈ ರಾಷ್ಟ್ರ ಸಮುದಾಯವು ಆರ್ಯ ದೇಶ ಎನಿಸಿತು. ಇದೇ ಭಾರತದ ಆರ್ಯ ದೇಶ ಎನಿಸಿತು. ಮಹಾತ್ಮನಾದ ಮಗಧನು ತನ್ನ ರಾಜ್ಯವನ್ನು ಭಾಗ ಮಾಡಿ ಹಂಚಿಕೊಟ್ಟನು. ಆ ಮಗಧನ ಮಕ್ಕಳ ಹೆಸರು ದೇಶದ ಹೆಸರಿನ ಮೇಲೆ ಏರ್ಪಟ್ಟವು. ಹೀಗೆ ಹಂಚಿಕೊಟ್ಟ ನಂತರ ತಾನು ಯಜ್ಞ ಭಾರವನ್ನು ವಹಿಸಿದನು. ಈ ಯಜ್ಞದಲ್ಲಿ ಸಪುಂಜಿತನಾದ ಬಲಭದ್ರನು ಸಂತುಷ್ಟನಾದನು. ಆ ಯಜ್ಞ ಫಲವಾಗಿ ಬಲಭದ್ರನ ಅಂಶದಿಂದ ಶಿಶುನಾಗ ಎಂಬುವನು ಜನಿಸಿದನು. ಇಲ್ಲಿ ಶಿಶುನಾಗ ಸಂತತಿ ಪ್ರಾರಂಭವಾಗುತ್ತೆ. ಆ ಶಿಶುನಾಗನು 100 ವರ್ಷ ರಾಜ್ಯವಾಳಿದನು. ಅವನಿಗೆ ಕಾಕವರ್ಮನೆಂಬ ಮಗನಾದನು. ಈ ಕಾಕವರ್ಮನು 90 ವರ್ಷ ರಾಜ್ಯಭಾರ ಮಾಡಿದನು. ಆ ಬಳಿಕ ಅವನ ಪುತ್ರನಾದ ಕ್ಷೇಮಧರ್ಮನೆಂಬನು ಪಟ್ಟಕ್ಕೆ ಬಂದನು. ಆ ಕ್ಷೇಮಧರ್ಮನು 80 ವರ್ಷ ರಾಜ್ಯವಾಳಿದನು. ಅವನಿಗೆ ಕ್ಷೌತ್ರಜನೆಂಬ ಪುತ್ರನಾದನು. ಆತನು ತಂದೆಗಿಂತ 10 ವರ್ಷ ಕಡಿಮೆಯಾಗಿ ರಾಜ್ಯವಾಳಿದನು. ಬಳಿಕ ವೇದಮಿಶ್ರನೆಂಬ ಆತನ ಪುತ್ರನು ಪಟ್ಟಕ್ಕೆ ಬಂದನು. ಆ ವೇದಮಿಶ್ರನು ತಂದೆಯ ಆಳ್ವಿಕೆಗಿಂತ 10 ವರ್ಷ ಕಡಿಮೆ ಅಂದರೆ 60 ವರ್ಷ ಆಳಿದನು. ಅವನಿಗೆ ಅಜಾತಶತ್ರು ಎಂಬ ಪುತ್ರನಾದನು. ಆ ಅಜಾತಶತ್ರು ಪಟ್ಟಕ್ಕೆ ಬಂದು ತಂದೆಗಿಂತ 10 ವರ್ಷ ಕಡಿಮೆ 50 ವರ್ಷ ಕಾಲ ಆಳಿದನು. ಅವನ ಮಗನೇ ದರ್ಭಕ. ಆತನು ತಂದೆಯ ಆಳ್ವಿಕೆಗಿಂತ 10 ವರ್ಷ ಕಡಿಮೆಯಾಗಿ ಆಳಿದನು. ಅವನ ಮಗ ಉದಯಶ್ವ. ಆ ಉದಯಶ್ವನು ತಂದೆಗಿಂತ 10 ವರ್ಷ ಕಾಲ ಕಡಿಮೆ ರಾಜ್ಯವಾಳಿದನು. ಆ ಬಳಿಕ ಆತನ ಮಗ ನಂದವರ್ಧನನೆಂಬುವನು ಪಟ್ಟಕ್ಕೆ ಬಂದು ತಂದೆ ಆಳ್ವಿಕೆಗಿಂತ 10 ವರ್ಷ ಕಡಿಮೆಯಾಗಿ ಆಳಿದನು. ಬಳಿಕ ನಂದಸುತನೆಂಬ ಆತನ ಪುತ್ರನು ಪಟ್ಟಕ್ಕೆ ಬಂದು ತಂದೆಯ ಆಳಿದಷ್ಟೇ ವರ್ಷವೇ ರಾಜ್ಯಭಾರ ಮಾಡಿದನು. ನಂದಸುತನಿಗೆ ಶೂದ್ರಶ್ರೀಯಲ್ಲಿ ಪ್ರಾನಂದನೆಂಬ ಮಗನಾದನು. ಪ್ರಾನಂದನು ಪಟ್ಟಕ್ಕೆ ಬಂದು 10 ವರ್ಷ ಕಾಲ ರಾಜ್ಯಭಾರ ಮಾಡಿದನು. ಅವನ ಪುತ್ರನೇ ಪರಾನಂದ. ಪರಾನಂದನ ತಂದೆ ಆಳಿದಷ್ಟೇ ವರ್ಷವೇ ರಾಜ್ಯವಾಳಿದನು. ಬಳಿಕ ಅವನ ಮಗನಾದ ಸಮಾನಂದನು ಪಟ್ಟಕ್ಕೆ ಬಂದು 20 ವರ್ಷ ಕಾಲ ರಾಜ್ಯವಾಳಿದನು. ಬಳಿಕ ಅವನ ಪುತ್ರನಾದ ಪ್ರಿಯಾನಂದನು ಪಟ್ಟಕ್ಕೆ ಬಂದು ತಂದೆ ಆಳಿದಷ್ಟೇ ವರ್ಷವೇ ರಾಜ್ಯವನ್ನು ಆಳಿದನು. ಆ ಪ್ರಿಯಾನಂದನಿಗೆ ದೇವಾನಂದನೆಂಬ ಮಗನಾದನು. ಅವನು ಪಟ್ಟಕ್ಕೆ ಬಂದು ತಂದೆಗೆ ಆಳಿದಷ್ಟೇ ವರ್ಷಕಾಲ ರಾಜ್ಯಭಾರ ಮಾಡಿದನು. ಅವನ ಮಗನಾದ ಯಜ್ಞಭಂಗನು ತಂದೆ ಆಳಿದ ಅರ್ಧದಷ್ಟು ಕಾಲ ರಾಜ್ಯವಾಳಿದನು. ಆತನ ಪುತ್ರನಾದ ಮೌರ್ಯಾನಂದನೆಂಬುವನು ತಂದೆ ಆಳಿದಷ್ಟೇ ವರ್ಷಕಾಲ ರಾಜ್ಯವಾಳಿದನು. ಆನಂತರ ಅವನ ಪುತ್ರನಾದ ಮಹಾನಂದನು ಪಟ್ಟಕ್ಕೆ ಬಂದು ತಂದೆ ಆಳಿದಷ್ಟೇ ವರ್ಷವೇ ರಾಜ್ಯವಾಳಿದನು. ಇತ್ತ ಈ ಗಿರುತ್ರಲು ಇದೇ ಕಾಲದಲ್ಲಿ ಕಲಿಯು ಮಹಾವಿಷ್ಣುವನ್ನು ಸ್ಮರಣೆ ಮಾಡಿದನು. ಆಗ ಮಹಾವಿಷ್ಣುವು ಕಲಿಯುಗ ಧರ್ಮ ಅನುಸಾರ ಬೌದ್ಧ ಮತವನ್ನು ಹರಡಲು ಪಾಟಲಿಪುತ್ರದಲ್ಲಿ ಕಶ್ಯಪನ ಪುತ್ರನಾಗಿ ಗೌತಮನೆಂಬ ಪ್ರಸಿದ್ಧವಾದ ಹೆಸರಿನಿಂದ ಜನ್ಮವೆತ್ತಿದನು. ಅವನು 10 ವರ್ಷಗಳ ಕಾಲ ರಾಜ್ಯವಾಳಿದನು. ಅವನಿಗೆ ಶಾಕ್ಯಮುನಿ ಎಂಬ ಮಗನು ಹುಟ್ಟಿದನು. ಆ ಶಾಕ್ಯಮುನಿಯು 20 ವರ್ಷ ರಾಜ್ಯವನ್ನು ಆಳಿದನು. ಅವನಿಗೆ ಶುದ್ಧೋಧನ ಎಂಬ
ಮಗನಾದನು ಆತನು 30 ವರ್ಷ ಕಾಲ ರಾಜ್ಯವಾಳಿದನು ಅವನಿಗೆ ಶಾಕ್ಯಸಿಂಹನ ಎಂಬ ಮಗನಾದನು ಈ ವೇಳೆಗೆ ಕಲಿಯುಗದ ಪ್ರಥಮ ಪಾದದಲ್ಲಿ 2200 ವರ್ಷ ಕಳೆದವು ವೇದ ಮತವು ಕಿಲವಾಗುತ್ತಾ ಬಂದಿತ್ತು ಅಶಕ್ಯಸಿಂಹನು ರಾಜನಾಗಿದ್ದನು ಆತನು 60 ವರ್ಷ ರಾಜ್ಯವನ್ನು ಆಳಿದನು ಅವನು ಬೌದ್ಧ ಮತ ಪಕ್ಷಪಾತಿಯಾಗಿದ್ದರಿಂದ ರಾಜ್ಯದ ಪ್ರಜೆಗಳೆಲ್ಲ ಬೌದ್ಧ ಧರ್ಮವನ್ನು ಅವಲಂಬಿಸಿದರು ನಮ್ಮ ಶಾಸ್ತ್ರಾನುಸಾರ ಮಾನವರಲ್ಲಿ ರಾಜನೇ ವಿಷ್ಣು ಸ್ವರೂಪ ಎಂಬುದು ಪ್ರಸಿದ್ಧ ಆದುದರಿಂದ ರಾಜನು ಅನುಸರಿಸಿದ ಧರ್ಮವನ್ನು ಪ್ರಜೆಗಳು ಅನುಸರಿಸುತ್ತಿದ್ದರು ವಿಷ್ಣುವಿನ ಪ್ರಭಾವಕ್ಕನುಸಾರವಾಗಿ ಜಗತ್ತಿನಲ್ಲಿ ಧರ್ಮ ಪ್ರವೃತ್ತಿ ಉಂಟಾಗುವುದು ರೂಢಿ ಮಾಯಾಪತಿಯಾದ ಆ ವಿಷ್ಣುವನ್ನು ಮರೆಯುವವರು ಕೇವಲ ಪಾಪಕರ್ಮ ನಿರತರೆ ಅದಕ್ಕೂ ಮೋಕ್ಷಕ್ಕೆ ಅರ್ಹರಾಗುವರು ಎಂದು ನಂಬಿಕೆಯಾಯಿತು ಈ ಶಾಕ್ಯಸಿಂಹನ ಪುತ್ರನಾದ ಬುದ್ಧ ಸಿಂಹನು ಪಟ್ಟಕ್ಕೆ ಬಂದು ತಂದೆಯ ಆಳ್ವಿಕೆ ಅರ್ಧದಷ್ಟು ಕಾಲ ಮಾತ್ರ ರಾಜ್ಯವಾಳಿದನು ಆತನ ಮಗನಾದ ಚಂದ್ರಗುಪ್ತನು ಪೌರಸ್ಥನ ಎಂಬ ರಾಜನ ಮಗಳಾದ ಸುಲಿಮೆಯನ್ನು ಮದುವೆಯಾಗಿ ಆ ಯವನ ಸ್ತ್ರೀಯಲ್ಲಿಯೂ ಬೌದ್ಧ ಧರ್ಮದಲ್ಲಿಯೂ ಆಸಕ್ತನಾದನು ಆ ಚಂದ್ರಗುಪ್ತನ 60 ವರ್ಷ ರಾಜ್ಯವಾಳಿದನು ಬಳಿಕ ಅವನ ಮಗನಾದ ಬಿಂದುಸಾರ ಪಟ್ಟಕ್ಕೆ ಬಂದನು ಆತನು ತಂದೆಯ ಆಳಿದಷ್ಟು ವರ್ಷಗಳ ರಾಜ್ಯವಾಳಿದನು ಅವನಿಗೆ ಅಶೋಕನೆಂಬ ಮಗನು ಜನಿಸಿ ರಾಜನಾಗಿದ್ದನು ಇದೇ ಸಮಕಾಲದಲ್ಲಿ ಕನ್ಯಕುಬ್ಜ ರಾಜ್ಯದ ಭ್ರಮಣೋತ್ತಮನ ಒಬ್ಬನು ಅರ್ಬುದ ಶಿಖರ ಅಬು ಪರ್ವತಕ್ಕೆ ಹೋಗಿ ಬ್ರಹ್ಮಹೋಮ ಎಂಬ ಯಾಗವನ್ನು ಮಾಡಿದನು ವೇದ ಮಂತ್ರದ ಮಹಿಮೆಯನ್ನು ಸಾಮಾನ್ಯವೇ ಅದರ ಪ್ರಭಾವದಿಂದ ಸಾಮವೇದಾಯಿ ಭ್ರಮರ ಯಜುರ್ವೇದ ಚಾಪಾನಿ ತ್ರಿವೇದಿ ಶುಕ್ಲ ಅಥರ್ವೇದಿ ಪರಿಹಾರ ಎಂಬ ನಾಲ್ಕು ಕ್ಷತ್ರಿಯ ವಂಶದ ಮೂಲ ಪುರುಷರು ಉತ್ಪನ್ನರಾದರು ಐರಾವತ ಎಂಬ ದೇವಗಜದ ಸಂತತಿಯಲ್ಲಿ ಜನಿಸಿದ ಒಂದೊಂದು ಆನೆಗಳು ಇವರಿಗೆ ಪ್ರತ್ಯೇಕವಾಗಿ ಲಭ್ಯವಾದವು ಇವರುಗಳು ಆ ಆನೆಗಳನ್ನು ಏರುತ್ತಿದ್ದರು ಇವರ ಮಗದ ರಾಜನಾದ ಅಶೋಕನನ್ನು ಗೆದ್ದು ತಮ್ಮ ಆಧೀನ ಪಡಿಸಿಕೊಂಡು ಮತ್ತು ಬೌದ್ಧರ ಪ್ರಾಬಲ್ಯವನ್ನು ಅಡಗಿಸಿದರು 400,000 ಮಂದಿ ಬೌದ್ಧ ಧರ್ಮಿಗಳನ್ನು ದಿವ್ಯವಾದ ಶಸ್ತ್ರಗಳಿಂದ ಪ್ರಹರಿಸಿ ಧ್ವಂಸ ಮಾಡಿದರು ಭ್ರಮರ ರಾಜನು ಅವಂತಿ ರಾಜ್ಯದಲ್ಲಿ 4 ವೈಶಾಲ್ಯವುಳ್ಳ ಅಂಬಾವತಿ ನಗರವನ್ನು ನಿರ್ಮಿಸಿ ಅದನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಅಲ್ಲಿ ಸುಖವಾಗಿ ರಾಜ್ಯವನ್ನು ಆಳುತ್ತಿದ್ದನು ಇನ್ನು ಉಳಿದ ಮುಂದಿನ ಭಾಗವನ್ನು ನೆಕ್ಸ್ಟ್ ಇನ್ನೊಂದು ಎಪಿಸೋಡಲ್ಲಿ ಹೇಳ್ತೀನಿ ಅಂತ ಹೇಳ್ತಾ ತಾವೆಲ್ಲರೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಆದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಹಾಗೂ ನಿಮ್ಮ ಅಭಿಪ್ರಾಯ ಅನಿಸಿಕೊಂಡು ಬರೀ ತಿಳಿಸಿ ಹೆಚ್ಚು ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತು ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ.